ಮೂರು ಮುಖದಿಂದ ಮೂರು ರೀತಿಯ ಹವಿಷ್ಯ
ಎನಿಸುವಂತಹ ನನ್ನ ಹಣ್ಣು ಆ ರಾಕ್ಷಸನಿಗೂ ಒಂದು ಮುಖದಿಂದ ಹವಿಸಲು ಕೊಡ್ತಾ ಇದ್ದ. ಇದನ್ನು ತಿಳಿದಂತಹ ಇಂದ್ರ ಆ ವಿಶ್ವರೂಪನನ್ನು ಹಿಂದಿನಿಂದ ಇದರಿಂದ ಕೋಪಗೊಂಡಂತಹ ದೃಷ್ಟಿಗಳಿ ಆ ದೇವೇಂದ್ರನಿಗೆ ಸರಿಯಾದ ಬುದ್ಧಿಯನ್ನು ಗಳಿಸಬೇಕೆಂಬ ಉದ್ದೇಶದಿಂದ ನನ್ನನ್ನು ಸೃಷ್ಟಿ ಮಾಡಿದ್ದಾನೆ. ಮುನಿಯ ಅಜ್ಜೆಯನ್ನು ಪಡೆದು ಹೊಟ್ಟು ನಿಂತಿದ್ದೇನೆ. ನಾನು ಹೊಟ್ಟು ನಿಂತಹ ಈ ಊರಲ್ಲಿ ಎಲ್ಲರೂ ಆಡುವುದಿಷ್ಟೇ ರಾಕ್ಷಸವಂದ ಎಂಬುದಾಗಿ ಅಲ್ಲೇ ಅಲ್ಲ ಯಾಗ ಮಧ್ಯದಿಂದ ಹೊಟ್ಟಂತಹ ಧೂಮು ವೃತ್ತವೃತ್ತವಾಗಿ ತಿರುಗುತ್ತಾ ಇದ್ದಂತೆ ಹಾಗಾಗಿ ನನಗೆ ಪುತ್ರವಾಸುರ ಎಂಬುದಾಗಿ ಕರೆದು ಯಾರನ್ನೆಲ್ಲ ಪೀಡಿಸಿದೆ? ಮುನಿಗಳನ್ನು ಪೀಡಿಸಿದೆ, ಒಡಿತೆಯನ್ನು ಪೀಡಿಸಿದೆ. ಯಾವ ಜನಸಂದೋಹ ಸೇರಿದ್ದು ಅಲ್ಲಿ ಹೋಗಿ ಅವರನ್ನು ಅದು ನಾನು ಮಾಡಬೇಕಾದ ಕೆಲಸ ಸರಿಯಲ್ಲ ನಡೆಯುತ್ತೆ ನೋಡುವ